ಸಿದ್ಧಾರ್ಥ ಕಿಯಾರ ಮದುವೆಯಾಗಿ 2 ವಾರಗಳಿಗಿಂತ ಹೆಚ್ಚು ಸಮಯ ಕಳೆದಿದೆ. ಆದ್ರೆ ಅವರ ಫೋಟೋಗಳ ಟ್ರೆಂಡ್ ಆಗೋದು ಮಾತ್ರ ಇನ್ನೂ ಮುಗ್ದಿಲ್ಲ. ಫೆಬ್ರವರಿ 7ರಂದು ಜೈಸಲ್ಮೇರ್ನಲ್ಲಿ ಈ ಜೋಡಿ ವಿವಾಹವಾದ್ರು. ಈಗ ಸಿದ್ಧಾರ್ಥ ಕಿಯಾರ ತಮ್ಮ ಸಂಗೀತದ ಚಿತ್ರಗಳನ್ನ ಹಂಚಿಕೊಂಡಿದ್ದಾರೆ. ಅದು ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಈ ಜೋಡಿ ಲಂಡನ್ ಲೆಹೆಂಗಾ ಮತ್ತು ಕಪ್ಪು ಶೇರ್ವಾನಿಯಲ್ಲಿ ತುಂಬಾ ಸುಂದರವಾಗಿ ಕಾಣ್ತಿದ್ದಾರೆ. ಆದ್ರೆ ಕಿಯಾರ ಅವರ ಲೆಹೆಂಗಾದ ವಿಶೇಷತೆ ತಿಳಿದ್ರೆ ನೀವು ಆಶ್ಚರ್ಯ ಪಡುತ್ತೀರಿ. ಹೌದು, ಕಿಯಾರ ಸಂಗೀತಕ್ಕಾಗಿ ಮನೀಶ್ ಮಲ್ಹೋತ್ರಾ ಅವರು ಡಿಸೈನ್ ಮಾಡಿದ ಉಡುಪನ್ನ ಆರಿಸಿಕೊಂಡ್ರು ಮತ್ತು ಒಟ್ಟಿಗೆ ಸಾಕಷ್ಟು ರಾಯಲ್ ಆಗಿ ಕಾಣಿಸಿಕೊಂಡ್ರು. ಕಿಯಾರ ಗೋಲ್ಡನ್ ಲೆಹೆಂಗಾದಲ್ಲಿ ಕಾಣಿಸಿಕೊಂಡ್ರೆ ಸಿದ್ಧಾರ್ಥ ಕಪ್ಪು ಶೇರ್ವಾನಿ ಮತ್ತು ಉದ್ದನೆಯ ಭಾರವಾದ ಕಸೂತಿ ಜಾಕೆಟ್ನಲ್ಲಿ ಸುಂದರವಾಗಿ ಕಾಣ್ತಿದ್ರು. ಇನ್ನು ಮನೀಶ್ ಮಲ್ಹೋತ್ರಾ ಸಂಗೀತ ಕಾರ್ಯಕ್ರಮದ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸಿದ್ಧ ಕಿಯಾರ ಅವರ ಈ ಡ್ರೆಸ್ನ ವಿಶೇಷತೆಯನ್ನು ಕೂಡ ತಿಳಿಸಿದ್ದಾರೆ. ಹಾಡಿನಲ್ಲಿ ಕಿಯಾರ ಧರಿಸಿರುವ ಲೆಹೆಂಗಾವನ್ನ ತಯಾರಿಸಲು 4,000 ಗಂಟೆಗಳು ಬೇಕಾಯಿತು ಅಂತ ಮನೀಶ್ ಹೇಳಿದ್ದಾರೆ. ಕಿಯಾರಾದ ಈ ಒಮ್ರೆ ಲೆಹೆಂಗಾದಲ್ಲಿ ಸುಮಾರು 98,000 ಹೊಳೆಯುವ ಸ್ವರೋಕ್ಸಿ ಹರಳುಗಳನ್ನ ಹಾಕಲಾಗಿದೆ. ಕಿಯಾರಾ ಲುಕ್ ಅನ್ನ ಪೂರ್ಣಗೊಳಿಸಲು ಮನೀಶ್ ಮಲ್ಹೋತ್ರಾ ಉಡುಗೆಯೊಂದಿಗೆ ಹೆಚ್ಚಿನ ಆಭರಣ ಸಂಗ್ರಹವನ್ನ ಆಯ್ಕೆ ಮಾಡಿದ್ರು. ಅದರಲ್ಲಿ ನೈಸರ್ಗಿಕ ವಜ್ರಗಳಿಂದ ಕೂಡಿರೋದು ವಿಶೇಷ. ಇನ್ನು ಕಿಯಾರ ಅಡ್ವಾಣಿ ಮಾಣಿಕ್ಯ ಪೆಂಡೆಂಟ್, ಡೈಮಂಡ್ ರಿಂಗ್ ಮತ್ತು ಡೈಮಂಡ್ ನಕ್ಲಿಸ್ನೊಂದಿಗೆ ತಮ್ಮ ನೋಟವನ್ನ ಪೂರ್ಣಗೊಳಿಸಿದ್ದರು. ಮಿನುಗುವ ಐಶ್ಯಾಡೋ, ವಿಂಗ್ ಐಲೈನರ್, ನ್ಯೂಡ್ ಲಿಪ್ ಶೇಡ್ ಆರಿಸಿಕೊಂಡ್ರು. ಕಿಯಾರ ಆಭರಣಗಳ ಬಗ್ಗೆ ಆಸಕ್ತಿದಾಯಕ ವಿವರಗಳನ್ನ ಹಂಚಿಕೊಂಡ ಮನೀಶ್ ಮಲ್ಹೋತ್ರಾ ಹೆಚ್ಚಿನ ಆಭರಣ ನೈಸರ್ಗಿಕ ವಜ್ರ ಮತ್ತು ಮಾಣಿಕ್ಯದಿಂದ ಕೂಡಿದೆ ಎಂದು ಹೇಳಿದ್ದಾರೆ.